ಬರ್ರಿ ಇವತ್ತು ನಮ್ಮ ಸೌತ್ ಕೇಂದ್ರಕ್ಕೆ ಹೋಗಿ ಬರಮ್ಮ. ಉಡುಪಿ ನೋಡ್ರಿ, ನಮ್ಮ ಮನೆಯಲ್ಲಿ ಬಾವಿ ಫುಲ್ಲು ತುಂಬ ಇದೆ ನೋಡ್ರಿ. ಎಷ್ಟು ಖುಷಿ ಅನಿಸ್ತದ ರೀ ಬಾವಿ ನೋಡಕ್ಕೆ. ನೋಡ್ರಿ ಹೆಂಗೆ ಅನಿಸ್ತದ ನಿಮ್ಗೆ ನಮ್ಮ ಮನೆ ಬಾವಿ ನೋಡ್ರಿ. ಮಳೆ ಬರಕತ್ತದ ನೋಡ್ರಿ, ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಸುಡಕತ್ತಿ ನೋಡ್ರಿ, ಭಾರಿ ಟೇಸ್ಟ್ ಇರ್ತದ ಮಳೆ ಬಂದಾಗ ನೋಡ್ರಿ. ಅಣ್ಣ ವಿವೇಕ್ ಮಕ್ಕೊಂಡ್ಯ ಕಾಣಿಸವಲ್ಲ, ಹಿಂಗೆ ಇರ್ಬೇಕಲ್ಲ, ನೀಟ್ ಇರ್ತದ ನೋಡಿ. ಏನ್ ಸಾಮಾನ್ಯ ಮೊನ್ನೆ ಮನೆ ಕ್ಲೀನ್ ಮಾಡಿದ್ದು ನೋಡ್ರಿ, ಒಂದು ಸಿಕ್ಕಿತ್ರಿ ವಿಡಿಯೋ. ನಮ್ಮ ದೇವ ಮಾಡೇನ ನನಗೂ ಅಷ್ಟು ಗೊತ್ತಿಲ್ಲ, ನೋಡಿಲ್ಲ ನಾನು. ನಾನು ಮುಂದೆ ನೋಡಿ ಎಲ್ಲ ಧೂಳು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲಿ ಸಾಮಾನೆಲ್ಲ ಇಟ್ಕೊಂಡು, ಅವನು ನಮ್ಗೆ ಗೊತ್ತಿರ್ಲಾರ್ದಂಗೆ ಮಾಡ್ಯಾನ ನೋಡ್ರಿ. ಅದಕ್ಕೆ ನಾನು ಶೇರ್ ಮಾಡಿದೆ ನಿಮ್ಗೆ ನೋಡ್ರಿ. ಹೆಂಗೈತೆ ಮನೆ ಎಲ್ಲ ಫುಲ್ಲು ಕಾಲಿಡೋಕ್ಕೂ ಜಾಗ ಇಲ್ಲ ನೋಡ್ರಿ. ಮನೆ ಏನೋ ಕ್ಲೀನ್ ಆಯ್ತು ರೀ, ಮನೆ ಕ್ಲೀನ್ ಆದಮೇಲೆ ಫುಲ್ಲು ಕೆಲಸ ಇರ್ತದ ನೋಡ್ರಿ. ಬೆಡ್ಶೀಟು ಮತ್ತು ಸೋಫಾ ಕವರು ಕರ್ಟನ್ನು ಎಲ್ಲ ಫುಲ್ಲು ಬಟ್ಟೆ ನೋಡ್ರಿ, ಫುಲ್ಲು ತುಂಬಿಬಿಟ್ಟದ ನೋಡ್ರಿ. ಒಂದು ನಾಲ್ಕು ಸತೆ ಹಾಕಿ ನೋಡ್ರಿ ವಾಶ್ಗೆ. ಇಲ್ಲಿ ನೋಡ್ರಿ ಎಲ್ಲ ಬೆಡ್ಶೀಟ್ಸ್, ನಮ್ಮ ಮತ್ತು ನಮ್ಮ ಡೈಲಿ ವೇರ್ ಬಟ್ಟೆ, ದಿಂಬು ಕವರು ಎಲ್ಲ ಮುಟ್ಟಿ ನೋಡಕತ್ತೀನಿ ರೀ. ಬಿಸಿಲೇನು ಸಾಧಾರಣ ಇತ್ತು ರೀ, ಏನು ಜೋರು ಬಿಸಿಲು ಇದ್ದಿದ್ದಿಲ್ಲ ಬೆಳಗ್ಗೆ. ಯಪ್ಪ ನಮ್ಮ ಬಟ್ಟೆ ಒಣಗತ್ತನ, ಮಳೆ ಬರಬಾರ್ದಪ್ಪ ದೇವರೇ. ಮತ್ತು ಅಷ್ಟು ಬಟ್ಟೆ ಎಲ್ಲಿ ಹಾಕೋಬೇಕ್ರಿ ಮನೆಯಾಗ, ಒಂದು ಸ್ವಲ್ಪ ಅಲ್ಲ ಏನಲ್ಲ. ಪುಣ್ಯಕ ನೋಡ್ರಿ ನಮ್ಮ ಬಟ್ಟೆ ಒಗೆದು ಮನೆಯಲ್ಲಿ ತಂದು ಮಡಿಚಿದ್ವಿ, ಮಳೆ ಏನಿಲ್ಲ ರೀ, ಮಳೆಯಿಂದ ಪಾರಾದ್ವಿ ನೋಡ್ರಿ. ಆ ಬಟ್ಟೆ ಮನೆಗೆ ಒಳಗೆ ತರ ತನೂ ಸಮಾಧಾನ ಇಲ್ಲ ನನ್ಗೆ. ಸ್ವಲ್ಪ ಹೊರಗೆ ಹೋಗೋದು ನೋಡಿ ಬರೋದು, ಮಳೆ ಬರ್ತದೋ ಏನೋ, ಮಾಡಾಯ್ತೋ ಏನೋ ಅಂತಂದು ಫುಲ್ಲು ಟೆನ್ಷನ್ ಆಗಿತ್ತು ರೀ. ಒಗೆತನ ಒಗ್ದಿನಿ, ಒಗೆದ್ಮೇಲೆ ಫುಲ್ಲು ಟೆನ್ಷನ್ ಆಗಿತ್ತು ನೋಡ್ರಿ. ಮಳೆ ಬಂದರೆ ಇಷ್ಟು ಬಟ್ಟೆ ಎಲ್ಲಿ ಹಾಕ್ಬೇಕು ನಾನು ಅಂತಂದು ಹೆಂಗೋ ಹಂಗೋ ಹಿಂಗೋ ಮಾಡಿ ಧೈರ್ಯ ಮಾಡಿ ಹಾಕಿದ್ದೆ ರೀ. ಅಪ್ಪ ಚಿಂತೆ ಬಗೆಹರಿತು ನೋಡ್ರಿ. ಒಂದು ತಾಸು ಮೇಲಾಯ್ತು ನೋಡ್ರಿ ಇದೆಲ್ಲ ಮಡಚೋದು. ಸಾಕು ಸಾಕಾಯ್ತಪ್ಪ, ಈ ಹಬ್ಬಗಳ ಬರೋದು ಬೇಡ, ಮನೆ ಕ್ಲೀನ್ ಮಾಡೋದು ಬೇಡ ಅನಿಸ್ತದ ರೀ. ಒಂದೊಂದು ಸತಿ ಒಂದೊಂದು ಸತಿ ಏನು ಅನಿಸ್ತದ, ಮನೆ ಕ್ಲೀನ್ ಇರ್ತದಲ್ಲ ಬಿಡು ಅಂತ ಒಂದು ಸತಿ ಅನಿಸ್ತದ ನೋಡ್ರಿ. ಇಲ್ಲೇ ನೋಡ್ರಿ ನಮ್ಮ ದೇವ, ನಾವು ಏನು ಕೆಲಸ ಮಾಡ್ತೀವಿ ಎಲ್ಲದ್ರಾಗೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಂದು ಅಡ್ಡ ಬರ್ತಾ ನೋಡ್ರಿ. ಆ ಕರ್ಟನಿಗೆ ಹಾಕೋದು ಪೈಪ್ ಇದ್ದವಲ್ರಿ, ಅವನ್ನೆಲ್ಲ ಒರೆಸಿ ಎಲ್ಲ ಇಡಕತ್ತೀನಿ ರೀ ನಾನು. ಮಮ್ಮಿ ನಾನೊಂದು ಒರೆಸ್ತೀನಿ ನಾನೊಂದು ಒರೆಸ್ತೀನಿ ಅಂತಂದು ತಾನು ಇಸ್ಕೊಂಡು ಒರ್ಸಕತ್ತ ನೋಡ್ರಿ. ನಾನು ಅವಾಗಿಂದ ಅವಾಗ ಹಾಕಿ ಇಟ್ಬಿಡ್ತೀನಿ ರೀ, ಮತ್ತೆ ಅವನೇನು ಮಡಿಚಿಡಲ್ಲ. ಮತ್ತೆ ಎಲ್ಲ ಎರಡೆರಡು ಕೆಲಸ ಆಗುತ್ತದು, ತಕ್ಕೊಂಬಂದಿರ್ತೀನಲ್ರಿ, ತಕ್ಕೊಂಬಂದ ತಕ್ಷಣ ನಾನು ಹಾಕಿ ಇಟ್ಬಿಡ್ತೀನಿ ನೋಡ್ರಿ. ಎಲ್ಲ ಕರ್ಟನ್ ಎಲ್ಲ ಹಾಕಿ ಮತ್ತು ದಿಂಬು ಕವರ್ ರೀ, ದಿಂಬು ಕವರ್ ಎಲ್ಲ ಹಾಕಿ ಎಲ್ಲ ಇದೆಲ್ಲ ಹೊರಗಡೆ ಎಲ್ಲ ನೀಟ್ ಮಾಡಿದೆ ನೋಡ್ರಿ. ಎಷ್ಟೊತ್ತೊಂದು ಇದು ಒಂದು ತಾಸು ಮೇಲಾಯ್ತು ರೀ ಕೆಲಸ. ಮಕ್ಕಳು ನೋಡ್ರಿ ಎಲ್ಲಿ ಹೋದ್ರೂ ಸ್ಮೆಲ್ ಬರಕತ್ತದ ಅಂತ ಅವ್ರಿಗೆ. ಅದೇನಾಗಿದ್ರಿ ಎಲ್ಲ ಬಟ್ಟೆಗೆ ಒಂದೇ ಸತೆ ಕಂಫರ್ಟ್ ಹಾಕಿವಲ್ಲ ರೀ, ಆ ಸೋಫಾ ಕವರು ಬೆಡ್ಶೀಟು ಮತ್ತು ಇದು ರೀ ಕರ್ಟನ್ಸು ಎಲ್ಲ ಒಂದೇ ಒಟ್ಟಿಗೆ ಹಾಕಿಬಿಟ್ಟಿನಲ್ಲ ರೀ, ಫುಲ್ ಸ್ಮೆಲ್ ಆಗ್ಬಿಟ್ಟದ. ನಮ್ಮ ಸೋಫಾ ಎಲ್ಲ ರೆಡಿ ಆಯಿತು ನೋಡ್ರಿ. ಹೊರಗಡೆ ರೂಮ್ ನೋಡ್ರಿ, ಇದು ಟಿ ವಿ ಹಾಲು. ಫಸ್ಟ್ ಮನೆ ಎಂಟ್ರೆನ್ಸ್ ಆಗ್ತೀವಲ್ಲ ಇದೇ ರೂಮ್ ನೋಡ್ರಿ ಹೊರಗಡೆದು. ಎಲ್ಲ ನೀಟ್ ಆಯ್ತು ನೋಡ್ರಿ ನಮ್ಮ ಸೋಫಾ ಎಲ್ಲ.
ರೂಮ್ ಎಲ್ಲ ಫುಲ್ ನೀಟ್ ಕಾಣಿಸಕತ್ತದ ನೋಡ್ರಿ. ಈಗ ಹಾಯ್ ಸ್ಮೆಲ್ ಬರಕತ್ತದಲ್ಲ, ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ ಬರ್ತದಲ್ಲ ಅಡ್ವರ್ಟೈಸ್, ಕಂಫರ್ಟ್. ಏನ್ ಕೇಳಿದೆ ಅಂತ ಇಷ್ಟ ಹೇಳು ಜಲ್ದಿ. ವಾಸನೆ ಕಂಫರ್ಟ್ ಅದು. ಮಳೆ ಬಂದಿತ್ತಲ್ಲ, ಬಟ್ಟಿ ಎಲ್ಲ ಎರಡು ಮೂರು ದಿನ ಹಂಗೆ ಇಟ್ಟಿದ್ವಲ್ಲ. ಇವು ಎಲ್ಲ ಕರ್ಟನ್ನು, ಸೋಫಾ ಕವರು, ಬೆಡ್ಶೀಟು ಎಲ್ಲ ಎಲ್ಲದಕ್ಕೂ ಹಾಕಿನಲ್ಲ. ಎಲ್ಲ ಎಲ್ಲಿ ಹೋದ್ರು ನೀನು ಅದೇ ವಾಸನೆ ಬರಕತ್ತದ ಹೌದಲ್ಲ. ಹಾ ಗಮ್ಮನ ಕತ್ತದ ಇಲ್ಲ ಚಲೋ ವಾಸನೆನ? ಯಾವ ವಾಸನೆನ ಚಲೋದ? ಮತ್ತ ಹಂಗನ್ನಮ್ಮ, ಪರ್ಫ್ಯೂಮ್ ವಾಸನೆ ಬಂದಂಗೆ ಬರ್ತದಲ್ಲ ಅನ್ಬೇಕು ನೀನು. ಹೌದಲ್ಲ ವಾಸನೆ ವಾಸನೆ ಅಂತಂದ್ರೆ ಕಂಫರ್ಟ್. ನೀವು ತೊಗೊಂಡು ಬರ್ರಿ ಪಾಪ, ಕಂಫರ್ಟ್ ತೊಗೊಂಡ್ಬರ್ಬೇಕು. ಸ್ವಲ್ಪ ಒಂದು ಎರಡನೇ ಹಾಕಬೇಕು. ನಿಮ್ಮ ಬಟ್ಟೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಇರ್ತಾವಲ್ಲ, ಮಸ್ತ್ ಸ್ಮೆಲ್ ಬರ್ತಾವೆ ನೋಡು ಪಾಪ. ಬರೀ ಸೋಪಿಲ್ಲ ಹೋಗಿದ್ರೆ ಬರಲ್ಲ. ಹಾಂ ರಿಲಯನ್ಸಿಗೆ ಹೋಗಿರ್ತೀರಲ್ಲ, ಆವಾಗ ಒಂದು ಕಂಫರ್ಟ್ ತಂದಿಟ್ಬಿಡ್ರಿ. ಹ್ಞೂ ಓಕೆನಾ? ಓಕೆ. ಇವತ್ತಿಂದು ವಿಡಿಯೋ ಎಡಿಟ್ ಮಾಡಕತ್ತಿದ್ದೆ ನೋಡ್ರಿ. ಕರೆಕ್ಟ್ ಟೈಮಿಗೆ ನನಗೆ ಊರಿಂದ ವಿಡಿಯೋ ಕಳಿಸಿದ್ದೀರಿ ನೋಡ್ರಿ. ಮೊನ್ನೆ ಕೇಳಿದ್ದೆ ನಾನು ಬಾವಿ ನೀರು ಎಲ್ಲಿಗೆ ಬಂದದ ಅಂತಂದು. ಫುಲ್ಲು ತುಂಬಿದೆ ನೋಡ್ರಿ ಈ ಬಾವಿ. ಮಳೆ ಅಂಕರು ಫುಲ್ಲು ಮಳೆ ರೀ. 4 ತಿಂಗಳ ಸೂರ್ಯನೇ ಬರಲ್ಲ ನೋಡ್ರಿ ಆ ಊರಾಗ. 4 ತಿಂಗಳು ಸೂರ್ಯ ಬರಲ್ಲ, ಅವ್ರು ಹೆಂಗೆ ಮಾಡ್ತಾರೆ ಏನು ನೋಡ್ರಿ. ನಾವು ವಾರಕ್ಕೆ ಒಂದು ಸತಿ ಎರಡು ಸತಿನೂ ಬರಲ್ಲ ನಮ್ಮ ಕಡೆ ಮಳೆ. ಯಾವಾಗಲಾದರೂ ಬಂದರೆ ಎಷ್ಟು ನಾವು ಮಳೆ ಮಳೆ ಅಂತೀವಿ. ಇಲ್ಲಿ ನೋಡ್ರಿ ನೆಲ್ಲ ಗದ್ದೆ ಎಲ್ಲ ರೆಡಿ ಮಾಡ್ಕೊಂಡಾರ, ನಾಟಿ ಮಾಡ್ಬೇಕ್ರಿ. ನೆಲ್ಲಿಂದ ಸಸಿ ಎಲ್ಲ ಹಚ್ಚಿಟ್ಟಾರ ರೀ, ಎಲ್ಲ ಬಿದ್ದುಬಿಟ್ಟವೆ ಸಸಿ ಎಲ್ಲ. ಈಗ ಅದರಲ್ಲೇ ಮತ್ತೆ ಚಲೋ ಚಲೋ ದುಡುಕಿ ಹಚ್ಚಬೇಕಂತಾರಿ. ಸ್ವಲ್ಪ ನೀರು ಕಡಿಮೆ ಆದಮೇಲೆ ನಾಟಿ ಸ್ಟಾರ್ಟ್ ಆಗ್ತದೆ ನೋಡ್ರಿ. ನಾಟಿ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ. ಆದರೆ ಮಳೆ ಕಡಿಮೆ ಇತ್ತು ಅವತ್ತು ಅಂದರೆ ಸ್ವಲ್ಪ ವಿಡಿಯೋ ಮಾಡಿಸ್ತೀನಿ ರೀ, ತೋರಿಸ್ತೀನಿ ನಿಮ್ಗೆ. ನಮಗಂಕರ ಅಲ್ಲಿ ಹೋಗೋಕ್ಕಾಗಲ್ಲ ಈ ಟೈಮ್ನಾಗ. ಇಲ್ಲಾದ್ರೂ ನೋಡ್ಬೋದು ನೋಡ್ರಿ ನಾವು, ಇಲ್ಲ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ರೀ ನಾನು. ಯಾವಾಗಲಾದ್ರೂ ಮಳೆದು ಮನೆದು ಏನಾದರೂ ನೋಡ್ಬೇಕನ್ಸಿತ್ತಂದರೆ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ರೀ. ಬಾವಿ ಗಿಡ ಅಲ್ಲೆಲ್ಲ ನೋಡೋದು ಭಾಳ ಇಷ್ಟ ನೋಡ್ರಿ. ಒಂದು ರೀತಿ ಅಲ್ಲಿ ಇರ್ಬೇಕು ಅನ್ನಿಸ್ತದ. ಇದು ಮಳೆ ನೆನೆಸ್ಕೊಂಡ್ರೆ ಯಪ್ಪ ಹೆಂಗಿರ್ತಾರೆ ಏನಪ್ಪ ಅಲ್ಲಿ ಅನ್ನಿಸ್ತದ ನೋಡ್ರಿ. ಎಲ್ಲೇ ನೋಡಿದರೂ ನೀರು, ಎಲ್ಲೇ ನೋಡಿದರೂ ಹಸಿರು. ಭಾಳ ಚಂದ ಅಂದರೆ ಭಾಳ ಚಂದ ನೋಡ್ರಿ ಊರು. ಆದರೆ ಮಳೆ ನೆನೆಸ್ಕೊಂಡ್ರೆ ಎಲ್ಲಿ ಹೊರಗೆ ಬರೋಕ್ಕಾಗಲ್ಲ, ಹಿಂಗಾಗಿ ಭಾಳ ತ್ರಾಸ ರೀ ಅಲ್ಲಿ ಇರೋದು. ಅದ್ರಾಗ ಹಳ್ಳಿ ಊರಲ್ಲ ರೀ, ಸಿಟಿ ಬಿಟ್ಟು ಒಳಗಿರ್ತಾವ ರೀ, ಆಟೋದಾಗೆ ಹೋಗಬೇಕು. ಭಾಳ ಪ್ರಾಬ್ಲಮ್ ರೀ ಅಲ್ಲಿ ಹಳ್ಳಿ ಊರಲ್ಲಿ ಇರೋದಂದ್ರೇನು ಅಷ್ಟು ಸುಲಭ ಅಲ್ಲ ರೀ. ಆದರೆ ನೇಚರ್ ನೆನೆಸ್ಕೊಂಡ್ರೆ ಮಾತ್ರ ಅಲ್ಲೇ ಇರಬೇಕು ಅನ್ನಿಸ್ತದೆ. ನಮ್ಮ ಊರಿಗೆ ಬರೋಕ್ಕೆ ಮನಸ್ಸು ಬರಲ್ಲ ನಮ್ಗೆ ವಾಪಸ್ಸು. ಅಲ್ಲೇ ಇರಬೇಕು ಅಲ್ಲೇ ಇರಬೇಕು ಅಂತ ಅನ್ನಿಸ್ತದೆ ರೀ. ಎಷ್ಟು ಮಳೆ ಬರಕತ್ತದ ನೋಡ್ರಿ. ನೇಚರ್ ಅಂದರೆ ಫುಲ್ ಇಷ್ಟ ನೋಡ್ರಿ ನನಗಂಕರು. ವಿಡಿಯೋ ನೋಡಿದ್ಮೇಲೆ ಮತ್ತೆ ಆಸೆ ಆಗಕತ್ತದ ನೋಡ್ರಿ ಊರಿಗೆ ಹೋಗ್ಬೇಕು ಅಂತಂದು. ಏನು ಮಾಡ್ಬೇಕ್ರಿ ಮನಸ್ಸು, ಇದೆಲ್ಲ ನೋಡಿದ ತಕ್ಷಣ ಹೋಗ್ಬೇಕು ಹೋಗ್ಬೇಕು ಅನ್ಸಕತ್ತದ. ಒಂದು ಸಣ್ಣ ಪಾಪ ಕೊರೋ ಐತೆ ನೋಡ್ರಿ, ಹುಲ್ಲು ತಿನ್ಕೋಂತ ನಿಂತದ. ಏನು ಮಾಡ್ಬೇಕ್ರಿ ಮನುಷ್ಯನ ಮನಸ್ಸೇ ಹಂಗೆ ನೋಡ್ರಿ. ಏನು ನೋಡ್ತೀವಲ್ಲ ಅದು ಆಸೆ ಆಗ್ಬಿಡ್ತದ ನಮ್ಗೆ ಹೋಗ್ಬೇಕಂತ. ಆದರೆ ಈ ಮಳೆ ನೆನೆಸ್ಕೊಂಡ್ರೆ ಭಯ ಆಗ್ತದ. ಈಗ ಆಗೊಂಬೆದು ಇಲ್ಲ ರೀ, ಆಗೊಂಬೆ ಘಾಟಿ ಅದು ರೋಡನ್ನು ಬಂದ್ ಮಾಡ್ಯಾರಂತ ನೋಡ್ರಿ ಅದು ಇಲ್ಲ ಈಗ. ಆಮೇಲೆ ಅಲ್ಲೇ ಇಲ್ಲೇ ಗುಡ್ಡ ಎಲ್ಲ ಕುಸಿಯಕತ್ತದಲ್ಲ ರೀ, ಹಿಂಗಾಗಿ ಹೋಗೋಕ್ಕೂ ಭಯ ಆಗ್ತದ. ಆದ್ರೆ ನೋಡಿದರೆ ಹೋಗ್ಬೇಕು ಅನ್ನಿಸ್ತದ ಮನಸ್ಸು. ಆಮೇಲೆ ನೋಡ್ರಿ ಇಲ್ಲೇ ಎಲ್ಲ ಕರೆಕ್ಟ್ ಏನಂದ್ರೆ ನೋಡ್ರಿ, 4 ತಿಂಗಳ ಬಿಸಿಲು, 4 ತಿಂಗಳ ಮಳೆ, 4 ತಿಂಗಳು ಚಳಿ ನೋಡ್ರಿ. ನಾವು ಕರೆಕ್ಟ್ ಆಗಂಗೇ ಇಲ್ಲ ನಮಗೆ. 4 ತಿಂಗಳ ಬಿಸಿಲು, 4 ತಿಂಗಳ ಮಳೆ, 4 ತಿಂಗಳ ಚಳಿ ನಮಗೆ ಗೊತ್ತಾಗಂಗೇ ಇಲ್ಲ ನೋಡ್ರಿ. ಆದರೆ ಈ ಕಡೆ ಸೈಡು ಮಾತ್ರ ಫುಲ್ಲು ನೋಡ್ರಿ ಕರೆಕ್ಟು ಡಿವೈಡ್ 4 ತಿಂಗಳ ನೋಡ್ರಿ. ಅದು ಎಲ್ಲ ನಾವು ಕರೆಕ್ಟ್ ಅನುಭವಿಸ್ಬೇಕಂದ್ರೆ ಈ ಊರಿಗೆ ಹೋಗ್ಬೇಕು ನೋಡ್ರಿ. ಬಿಸಿಲು ನೋಡಬೇಕು, ಮಳೆ ನೋಡಬೇಕು, ಚಳೆ ನೋಡ್ಬೇಕಂದ್ರೆ ಫುಲ್ಲು ಎಲ್ಲ ಇಲ್ಲಿ ಫಾರಿನ್ ಫಾರಿನ್ ಆಗಿದ್ದಂಗೆ ಇರ್ತದೆ ನೋಡ್ರಿ ಈಗ ಹೋದ್ರೆ. ಹಾಂ ಅವ್ರು ಚೆನ್ನಾಗಿರ್ತಾರೆ ಬಿಡು, ಗೊತ್ತಾಗ್ತವ. ವೈಟ್ ವೈಟ್
ಹೆಂಗನ್ಸಿತ್ರಿ ನಮ್ಮ ಊರಿಂದು ವಿಡಿಯೋ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ನಮ್ಮದು ಸಾಯಂಕಾಲ ಕೆಲಸ ಸ್ಟಾರ್ಟ್ ಆಯ್ತು ನೋಡಿರಿ, ಮಗ್ಗಿ ಹರಿಯೋದು. ದಿನ ಇದು ಒಂದು ಕೆಲಸ ನೋಡಿರಿ ನಮ್ಗೆ, ಡೈಲಿ ರೊಟೀನಾಗ ಇದು ಒಂದು ಇರ್ತದೆ ನೋಡಿರಿ ಫಿಕ್ಸ್. ಹೂ ಹರಿಯೋದು, ಹೂ ಕಟ್ಟೋದು, ಎರಡು ಕೆಲಸ ಫಿಕ್ಸ್ ನೋಡಿರಿ ದಿನ. ಅದು ಪಿಂಕ್ ಪಿಂಕ್ ಏನು ಪಿಂಕ್? ಕಣಗಲಿ ಹೂ ಅಂತಾರೆ. ಕಣಗಲಿ ಅಲ್ಲಿಲ್ಲ, ತೋರ್ಸದು ಆ ಗಿಡ ತೋರ್ಸು, ತೋರ್ಸಿದೆ ಅಂದ್ರೆ ಕಾಣಿಸ್ತಾವ. ಕಾಣಿಸುತ್ತಾ? ಕಾಣಿಸ್ಕತ್ತವ? ಇವೇ ನೋಡು, ಈ ಗಿಡದ್ವೇ ನಾವು ಹಾಕಕತ್ತೀವಿ ನೋಡಿ. ಇವಾಗ ಗೊತ್ತಾಯ್ತಾ? ಅಂಡರ್ಸ್ಟ್ಯಾಂಡ್? ತೋರ್ಸಿದೆ ಇದು ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಗುತ್ತೆ, ಆಮೇಲೆ ಇಷ್ಟ ಆಗದ್ಮೇಲೆ ತೋರಿಸ್ತೀನಿ. ಬೈ ಬೈ. ಮಳೆ ಬರಕತ್ತದ ನೋಡ್ರಿ, ಜೋರೈತೆ ಮಳೆ. ಹೊರಗಡೆನೆ ಕುಂತು ಕಟ್ಟಕತ್ತಿದ್ದೆ ರೀ ನಾನು ಹೂ ಮೆಟ್ಲ ಹತ್ರ ಹುಡುಗರ ಜೊತೆಗೆ. ಇಷ್ಟ ಆಯ್ತು ನೋಡ್ರಿ ಹಾರ, ದೇವರಿಗೆ ಮಾಡಿದ್ದು. ಮೊನ್ನೆ ರಿಲಯನ್ಸಿಗೆ ಹೋಗಿದ್ನಲ್ರಿ, ಸ್ವೀಟ್ ಕಾರ್ನ್ ತಂದಿದ್ದೆ ನಾನು. ಯಾರಿಗೆಲ್ಲ ಇಷ್ಟ ನೋಡ್ರಿ ಸ್ವೀಟ್ ಕಾರ್ನ್ ಕಮೆಂಟ್ ಮಾಡ್ರಿ. ಇದಕ್ಕೆ ಚಾಟ್ ಮಸಾಲೆ ಮತ್ತು ಉಪ್ಪು ಖಾರ ಹಾಕಿ ನಿಂಬೆಹಣ್ಣು ಜೊತೆಗೆ ಹಚ್ಬೇಕು ನೋಡ್ರಿ, ಭಾರಿ ಟೇಸ್ಟ್ ಇರ್ತದ ನೋಡ್ರಿ ಕಾರ್ನ. ರಾತ್ರಿ ಊಟಕ್ಕೆ ನೋಡ್ರಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ, ಅನ್ನ ಸಾರು ನೋಡ್ರಿ. ಊಟ ಎಲ್ಲ ಮುಗೀತು ನೋಡ್ರಿ. ಊಟ ಮುಗಿದ್ಮೇಲೆ ನಮ್ಮ ವಿಸ್ಮಯ ಪಿಕ್ಚರಿಗೆ ಹೋಗಮ್ಮ ಅಂತ ಅಂದ್ಲ ನೋಡ್ರಿ. ಮಳೆನೂ ಕಡಿಮೆ ಆಯಿತು, ಹಿಂಗಾಗಿ ನಾವು ಮೂರು ಜನ ಪಿಕ್ಚರಿಗೆ ಹೊಂಟಿವಿ ನೋಡ್ರಿ. ಇಲ್ಲೇ ರಿಲಯನ್ಸ್ ಮಾಲಿಗೆ ಬಂದೀವಿ ನೋಡ್ರಿ ಪಿಕ್ಚರ್ ನೋಡೋಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಪ್ಲೀಸ್, ಸಪೋರ್ಟ್ ಮಾಡಿರಿ. ಗೆಸ್ ಮಾಡಿರಿ ಯಾವ ಮೂವಿಗೆ ಬಂದೀವಿ ನಾವು ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ರೀ, ಪ್ಲೀಸ್ ಸಪೋರ್ಟ್ ಮಾಡಿರಿ.